ಹಲೋ ಲವ್ಲಿ ವೀವರ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಇನ್ ಕನ್ನಡ. ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಹಾಗೆ ಮನೆಗಳಲ್ಲಿ ನೈವೇದ್ಯಕ್ಕೆ ಮಾಡುವಂತಹ ರಸಾಯನನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಈ ರಸಾಯನನ ಕೆಲವು ಕಡೆ ಹಣ್ಣು ತುಪ್ಪ ಅಂತಲೂ ಸಹ ಕರೀತಾರೆ. ರೆಸಿಪಿನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಜಾರ್ಗೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಯಾವ ಥರ ಡ್ರೈ ಫ್ರೂಟ್ಸ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಖರ್ಜೂರ, ಬಾದಾಮಿ ಹಾಗೆ ಗೋಡಂಬಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಪೀಸ್ ಅಥವಾ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಬೆಲ್ಲನೂ ಸಹ ತೊಗೊಂಡಿದ್ದೀನಿ, ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. ಆದಷ್ಟು ತರ್ತರಿಯಾಗಿ ಇದನ್ನು ರುಬ್ಕೋಬೇಕಾಗತ್ತೆ, ತುಂಬ ಏನು ನುಣ್ಣಗೆ ರುಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದಿವಾಗ ರೆಡಿ ಇದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ರಸಾಯನ ಮಾಡಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಬಾಳೆಹಣ್ಣು. ಸೊ ಈ ಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು. ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣ ಈ ರೀತಿ ಸಣ್ಣದಾಗಿ ಹೆಚ್ಚಿ ಒಂದು ಮಿಕ್ಸಿಂಗ್ ಕಂಟೈನರ್ಗೆ ಹಾಕ್ಕೊತ ಇದ್ದೀನಿ. ಇದ್ರ ಜೊತೆಗೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಕಾಯಿ, ಬೆಲ್ಲ ಹಾಗೆ ಡ್ರೈ ಫ್ರೂಟ್ಸು ಮಿಶ್ರಣ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊತ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ಸ್ಪೂನ್ನಷ್ಟು ಕೆಂಪು ಕಲ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ಸ್ಪೂನ್ನಷ್ಟು ತುಪ್ಪನೂ ಸಹ ಸೇರಿಸ್ತಾ ಇದ್ದೀನಿ. ತುಪ್ಪ, ಬೆಲ್ಲ, ತೆಂಗಿನಕಾಯಿ ಈ ರಸಾಯನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ನೂ ಸಹ ರುಬ್ಬಿ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದ್ರ ಮೇಲ್ಗಡೆ ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ಗಳನ್ನ ಪೀಸ್ ಮಾಡಿ ಹಾಕೋಬೋದು. ಸೊ ಇವಾಗ ಬಾಳೆಹಣ್ಣಿನ ರಸಾಯನ ರೆಡಿ ಇದೆ. ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಒಂದೊಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.